ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಯಶರಾಜ್. ಇದೀಗ ವಾರ್ತೆಗಳ ವಿವರ. ಕೋಲಾರ ನಗರದ ಶತಶೃಂಗ ಕಾಂಪ್ಲೆಕ್ಸ್ನಲ್ಲಿ ಕಳೆದ 30 ವರ್ಷಗಳಿಂದ ಮಿಗಿಲಾಗಿ ಬಾಡಿಗೆದಾರರು ವಾಸ ಮಾಡುತ್ತಾ ಇದ್ದಾರೆ. ಸೋ ಆದರೆ ಇವರನ್ನ ಅಲ್ಲಿರುವಂತಹ ನಗರಸಭೆ ಸಿಬ್ಬಂದಿಗಳು ಏಕಾಏಕಿ ಇಲ್ಲಿರುವಂತಹ ಬಾಡಿಗೆದಾರರನ್ನ ಖಾಲಿ ಮಾಡಿಸಲು ಕ್ರಮ ಕೈಗೊಂಡಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. रस्ते अगलीकरण विचार सदरी कॉम्प्लेक्स नेलसमें बेदरिके नगरसभे अधिकारी नाळे भानुवार शतशृंग कॉम्प्लेक्स एल्ला अंगडिगळन्नु खाली माड्तेवे. निम्म अंगडिगळल्लिरुव एल्ला वस्तुगळन्नु बीदिगे बिसाडुत्तेवे. निम्मन्न यारू कापाडलु बरुवुदिल्ल. नम्म विरुद्ध नीवु दूर नीडिदरू पोलीसरु दूरन्न स्वीकरिसुवुदिल्ल. हीगेंदु दौर्जन्य नडेसुत्तिद्दारे एंदु बाडिगेदाररु आरोपिसिद्दारे. ಅದು ಅಲ್ದಿರ ನಮ್ದು ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಕೇಸ್ ಫೈಲ್ ಆಗಿದೆ ನಮ್ದು. ನೋಡಿ, ಇಲ್ಲಿ ಬೇಕಾದ್ರೆ ಕೋಲಾರಲ್ಲಿ ಕೇಸ್ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಪರವಾಗಿ ಏನನ್ನ ಬಂದ್ಬಿಡತ್ತೆ ಅಂತ ಭಯ ಬಿದ್ದು ನಮ್ಮನ್ನ ಭಾನುವಾರ ಶುಕ್ರವಾರ ಪ್ಲಾನ್ ಮಾಡಿ ಶನಿವಾರ ಭಾನುವಾರ ನಾವೇನು ಮಾಡ್ಕೊಳಕ್ಕೂ ಆಗಲ್ಲ, ಅಡ್ವಾನ್ಸ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಿದ್ದಾರೆ ಸರ್. ಸೋಮವಾರ ಬೆಳಗ್ಗೆ ಇದು ನಮ್ಮದು ಕೇಸ್ ಇದೆ, ಬೇಕಾದ್ರೆ ಕೇಸ್ ನಂಬರ್ ಸಮೇತ ನಮ್ದು ಇಲ್ಲೇ ಇದೆ. ಕೋಲಾರ ಕೋರ್ಟಲ್ಲಿ ಕೂಡ ಕೇಸ್ ಇದೆ ಸರ್, ಸುಪ್ರೀಂ ಕೋರ್ಟ್ ನಂಬರ್ ಇದು ಕೇಸ್ ಕೂಡ ಅಡ್ಮಿಟ್ ಆಗಿದೆ ಸರ್. ಅದಕ್ಕೆ ಸರ್ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದೇ ನಮ್ಗೆ ಅನುಮಾನ ಸರ್. ಇವನ್ನ ಪೊಲೀಸ್ ಅವರು ಇದನ್ನ ಮೆಮೋರಂಡಮ್ ತಗೊಳಕ್ಕೆ ಕೂಡ ರಿಫ್ಯೂಸ್ ಮಾಡಿದ್ರು ಸರ್. ನಾವು ನಮ್ಮ ತಂದೆ ಮಾಡಿದ್ರು ಸರ್, 40 ವರ್ಷದಿಂದ ನಮ್ಮ ತಂದೆ ಇದ್ರು ಅಂಗಡಿಯಲ್ಲಿ. ಇವಾಗ ನಮ್ಮ ತಂದೆ ತೀರ್ಕೊಂಡ್ರು, 10 ಇಯರ್ಸ್ ಆಗಿದೆ, ಅವಾಗಿಂದ ನಾನು ನಡೆಸ್ತಾ ಇದ್ದೀನಿ ಸರ್. ನನಗೆ 3 ಮಕ್ಕಳಿದೆ, ನಮ್ಮ ತಾಯಿ ನೋಡ್ಕೊಬೇಕು, ಒಡ ಹುಟ್ಟಿದವರು ಯಾರೂ ಇಲ್ಲ. ಇವಾಗೆಲ್ಲ ನಾವೇ ನೋಡ್ಕೊಬೇಕು. ಸಡನ್ ಆಗಿ ಅಂಗಡಿ ಖಾಲಿ ಮಾಡಿ ಅಂದ್ರೆ ನಾವು ಏನು ಮಾಡೋದು ಸರ್? ಎಲ್ಲ ಇವಾಗ ಸಾಲ ಆಗಿಲ್ಲ ಮಾಡಿ ಹಾಕಿದಿರಿ, ಅದು ಇನ್ವೆಸ್ಟ್ ಇದೆ ಅದರಲ್ಲಿ, ಲೋನ್ ತಕೊಂಡಿದ್ದೀರಿ, ಇದೆಲ್ಲ ನಾವು ಏನು ಮಾಡೋದು ಸರ್? ನಾವು ಅದು ಬಿಟ್ರೆ ನಮ್ಮ ಬೇರೆ ಜೀವನ ಇಲ್ಲ ಸರ್. ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೆ, ಎಲ್ಲ ಬಾಡಿಗೆ ಕರೆಕ್ಟ್ ಇದೆ ಸರ್, ಅಡ್ವಾನ್ಸ್ ಕರೆಕ್ಟ್ ಕೊಟ್ಟಿದ್ದೀರಿ. ಅದು ಈ ಬಿಟ್ಟು ಇವಾಗ ನಾವು ಏನು ಮಾಡೋದು? ನಮ್ಗೆ ಅದು ಬಿಟ್ಟೆ ಬೇರೆ ಜೀವನಕ್ಕೆ ದಾರಿ ಇಲ್ಲ ಸರ್. ಸರ್ ಬೇರೆ ಏನು ಮಾಡೋದು ಸರ್? ಅವ್ರು ಹೇಳ್ದಂಗೆ ನಾವು ಸೂಸೈಡ್ ಮಾಡ್ಕೊಂಡೆ, ಮಕ್ಕಳಿದೆ. ಸದರಿ ಶತಶೃಂಗ ಕಾಂಪ್ಲೆಕ್ಸ್ನಲ್ಲಿ ಹಲವಾರು ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದು ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಒಂದು ವೇಳೆ ನಗರಸಭೆ ಅಧಿಕಾರಿಗಳು ಏನಾದರೂ ನಾಳೆ ದೌರ್ಜನ್ಯದಿಂದ ನಮ್ಮ ಮಳಿಗೆಗಳನ್ನು ಖಾಲಿ ಮಾಡಿಸಿದ್ದೇ ಆದರೆ ಮನೆಗಳ ಮುಂದೆ ಕುಟುಂಬದ ಪರಿವಾರ ಸಮೇತ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲು ಹೋಗಿದ್ದು ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಹೀಗೆಂದು ತಿಳಿಸಿರುವ ಅವರು, ನಮಗೆ ಅಂಗಡಿಗಳನ್ನು ಬಿಟ್ಟರೆ ಜೀವನಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ, ಆತ್ಮಹತ್ಯೆಯೊಂದೇ ನಮಗೆ ಪರಿಹಾರ ಎಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಕನ್ನಡಿಗರ ರಕ್ಷಣಾ ವೇದಿಕೆಯ ಮಹಿಳಾ ಘಟಕ ರಾಜ್ಯ ಉಪಾಧ್ಯಕ್ಷರು ಮಾತಾಡ್ತಾ ಇರೋದು. ಸರ್, ಸುಮಾರು ದಿವಸಗಳಿಂದ ಈ ಕಾಂಪ್ಲೆಕ್ಸ್ ಏನಿದೆ, ಈ ಶತಶೃಂಗ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು, ಇಲ್ಲಿ ವ್ಯಾಪಾರಿಗಳಿದ್ದಾರೆ, ಭಾಳ ವರ್ಷ 30 ವರ್ಷಗಳಿಂದ ಜೀವನ ಮಾಡ್ಕೊಂಡಿದ್ದಾರೆ. ಮತ್ತು ಯಾವುದೇ ರೀತಿ CMC ಅವರಿಗೆ, ಅವರ ಅಂಡರಲ್ಲಿದೆ ಇದು, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವ್ರು ಏನು ಅಡ್ವಾನ್ಸ್ ಕೇಳ್ತಾ ಇದ್ದಾರೆ, ಅವ್ರು ಏನು ಬಾಡಿಗೆ ಕೇಳ್ತಿದ್ದಾರೆ, ಪ್ರತಿಯೊಂದನ್ನು ಕೂಡ ನೀಟಾಗಿ ಕೊಡ್ತಾ ಇದ್ದಾರೆ ಅವರು. ಇಷ್ಟೆಲ್ಲ ಕೊಟ್ಟರೂ ಇವರಿಂದ ಯಾವುದೇ ರೀತಿ CMC ಅವರಿಗೆ ತೊಂದರೆ ಆಗಿಲ್ಲ. ಜಗಳ ಆಗಲಿ, ಇನ್ನೊಂದಾಗಲಿ, ಆರಕ್ಷಕ ಠಾಣೆಯಲ್ಲಿ ದೂರ ಆಗಲಿ, ಇದುವರೆಗೂ ಯಾವುದೇ ರೀತಿ ನಡೆದಿಲ್ಲ. ಸುಮಾರು 30 ವರ್ಷದಿಂದ ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ, ಇದನ್ನೇ ನಂಬಿಕೊಂಡು ಹೋಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಏಕಾಏಕಿ CMC ಅವರು ಆರಕ್ಷಕರನ್ನ ಬಳಸ್ಕೊಂಡು, ಏಕಾಏಕಿ ನಾವು ಈ ಮಳಿಗೆಗಳನ್ನೆಲ್ಲ ಹೊಡೆದಾಕ್ತೀವಿ, ನೆಲ ಸಮ ಮಾಡ್ತೀವಿ, ನೀವು ಖಾಲಿ ಮಾಡ್ಕೊಡ್ಬೇಕು ಅಂತ ಇದ್ದಕ್ಕಿದ್ದಂಗೆ ಸುಮಾರು ದಿವಸಗಳಿಂದ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡಿದರು. ಹಾಗಾಗಿ ಈ ಕೆಲವರು ಏನು ಮಾಡಿದರು, ಅಯ್ಯೋ ಇದೇನಿದು, ಇದ್ದಕ್ಕಿದ್ದಂಗೆ ಒಳಗಡೆ ನುಗ್ತಾರೆ, ಉಡಿಯಕ್ಕೆ ಬರ್ತಾರೆ, ಬೈತಾರೆ, ಇದೇನು ಅಸಾಲ್ಟ್ ಮಾಡ್ತಿದ್ದಾರೆ ಅಂತ ಕೆಲವರು ಕೋರ್ಟಿಗೆ ಹೋಗಿದ್ದು ನಿಜ ಸತ್ಯ. ಆದರೆ ಕೆಲವೊಂದು ಸತ್ಯಾಸತ್ಯತೆ ಏನಿದೆ ಅಂದರೆ, ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅವರು ಬೇಕು ಬೇಕು ಅಂತೇಳಿ ಇವತ್ತು ಈ ಜನಗಳ ಮೇಲೆ ದೌರ್ಜನ್ಯ ಮಾಡಿ, ಇಲ್ಲಿರೋರೆಲ್ಲ ಪ್ರತಿಯೊಬ್ಬರು ಅಲ್ಪಸಂಖ್ಯಾತರು, ಬಡ ಜನಗಳು, ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರೋಂಥವ್ರು. ಇದನ್ನು ಬಿಟ್ಟು ಬೇರೆ ವೃತ್ತಿನೇ ಅವ್ರಿಗೆ ಗೊತ್ತಿಲ್ಲ. ಇದನ್ನು ಬಿಟ್ಟರೆ ಅವರಿಗೆ ಆತ್ಮಹತ್ಯೆ ಒಂದೇ ದಾರಿ, ಸಾವೊಂದೇ ದಾರಿ, ಬೀದಿಯಲ್ಲಿ ಬೀಳೋದಷ್ಟೇ ಗೊತ್ತಿದೆ. ಯಾಕೆಂದರೆ ಇದರಿಂದನೇ ಅವ್ರ ಮನೆ ಕಟ್ಟಬೇಕು, ಇದರಿಂದನೇ ಅವ್ರ ಜೀವನ ಮಾಡಬೇಕು, ಇದರಿಂದನೇ ಮದುವೆ ಮಾಡಬೇಕು, ಇದರಿಂದನೇ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ನಡಿಬೇಕು. ಇದು ಬಿಟ್ಟು ಅವ್ರಿಗೆ ಬೇರೆ ಇನ್ಯಾವುದು ಆಸ್ತಿ ಪಾಸ್ತಿ ಹಣ ಬೇರೆ ವ್ಯವಹಾರ ಬೇರೆ ಕಡೆ ಅಂಗಡಿಗಳು ಯಾವುದೂ ಇಲ್ಲ. ಇಂಥ ಸಂದರ್ಭದಲ್ಲಿ CMC ಅವರು ಏನು ಮಾಡಿದ್ದಾರೆ, ಏಕಾಏಕಿ ನೋಟಿಸನ್ನು ಜಾರಿ ಮಾಡಿದಂಗೆ ಆರಕ್ಷಕರನ್ನ ಕರ್ಕೊಂಬಂದು ಆಟೋ ತೊಗೊಂಬಂದು ಇದ್ದಕ್ಕಿದ್ದಂಗೆ ಎಲ್ಲ ಮಳಿಗೆಗಳನ್ನ ಖಾಲಿ ಮಾಡಬೇಕು, JCP ಕರೆಸಿ ಒಡ್ಸಾಕ್ತೀವಿ, ಒಂದು ವೇಳೆ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನಿಮ್ಮ ಜುಟ್ಟು ಹಿಡ್ಕೊಂಡು ತೊಗೊಂಬಂದು ರೋಡಿಗೆ ಬಿಸಾಕ್ತೀವಿ, ನಿಮ್ಮ ಸಾಮಾನುಗಳನ್ನ ತೊಗೊಂಬಂದು ಎಳೆದು ರೋಡಿಗೆ ಹಾಕ್ತೀವಿ, ನೀವು ಯಾರನ್ನೇ ಕರ್ಕೊಬನ್ನಿ, ನಿಮಗೆ ಯಾವುದೇ ರೀತಿ ಸಹಾಯ ಮಾಡಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಆರಕ್ಷಕರು ಕೂಡ, ನಾವು ಯಾವುದೇ ರೀತಿ ಸಪೋರ್ಟ್ ಮಾಡೋದಿಲ್ಲ, ನೀವು ದೂರನ್ನು ತೊಗೊಂಬಂದ್ರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಯಾವುದೇ ರೀತಿ ಸಹಾಯ ಮಾಡಿಲ್ಲ. CMC ಅವರು ಏನು ಮಾಡ್ತಿದ್ದಾರೆ, ಒಳಗಡೆ ಬರೋದು, ಹೆಣ್ಮಕ್ಳುಗಳಿರ್ತಾರೆ, ಗಂಡಂದ್ರೆ ಈ ದೂರು ಗೀರು ಅಂತ ಕೊಡೋಕ್ಕೆ ಹೋಗಿರ್ತಾರೆ, ತೊಂದರೆ ಆಗಿದೆ ಅಂಥೇಳಿ ಸಿಗರೆಟ್ ಸೇದೋದು, ಹೆಣ್ಮಕ್ಳುಗಳ ಮೇಲೆ ಬಿಸಾಕೋದು ಬೆಂಕಿ ಸಮೇತ. ಯಾಕೆ ಈ ಥರ ಮಾಡಿದ್ರೆ, ನಿಮ್ಮಪ್ಪನ ಮನೆನಾ, ಹೋಗೆ ಆಚೆ ಅಂತ ಕೇಳ್ತಾರೆ.
ಆಗ್ತಾವ್ರೆ, ಇದಿಲ್ಲಿ ಬದುಕಿರ್ಬೇಕಾ ಇಲ್ಲ ಸಾಯ್ಬೇಕಾ? ಆ ಕ್ಲಿನಿಕ್ ಬಿಟ್ಟರೆ ನಮಗೆ ಬೇರೆ ಯಾವುದು ಸೋರ್ಸಸ್ ಇಲ್ಲ. ಆಕ್ಚುಲಿ ನಮ್ಮ ಕ್ಲಿನಿಕ್ ಮೇಲೆ ಪೂರ್ತಿ ಕಣ್ಣು ಹಾಕಿ ನಮ್ಮ ಕ್ಲಿನಿಕ್ನ ಏನಾದರೂ ಮಾಡಿ ನಮ್ಮ ಇವರೊಬ್ಬರೇ ಡಾಕ್ಟ್ರು ಬೆಸ್ಟ್ ಡಾಕ್ಟ್ರ್ ಅಂತ ಅನ್ನಿಸ್ಕೊಂಡಿರೋದು 20-25 ವರ್ಷದಿಂದ ಇದ್ದೀವಿ. ಈ ಡಾಕ್ಟ್ರಿಗೋಸ್ಕರ ತುಂಬ ಜನ ಎಷ್ಟೋ ದೂರದಿಂದ ಎಲ್ಲ ಬರ್ತಾರೆ, ಅವ್ರಿಗೋಸ್ಕರನೇ ಅವ್ರನ್ನ ಬೇಕಂತ ಖಾಲಿ ಮಾಡಿಸ್ಬೇಕು ಅಂತಲೇ ಪಿತೂರಿ ಮಾಡಿದ್ದಾರೆ. ಇದು ನನಗೆ ತುಂಬ ತಡ್ಕೊಳಕ್ಕಾಗದೇ ಇರೋವಂಥ ನಷ್ಟ. ನನಗೆ ಇಬ್ಬರು ಮಕ್ಕಳಿದ್ದಾರೆ, ನಾವು ಕ್ಲಿನಿಕ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದು ಬಿಟ್ಟರೆ ಬೇರೆ ಯಾವುದೇ ಆಸ್ತಿ ಪಾಸ್ತಿ ಸೋರ್ಸಸ್ಸು ಬೇರೆ ಇನ್ಕಮ್ ಸೋರ್ಸಸ್ಸು ಯಾವುದೇ ರೀತಿ ಇಲ್ಲ. ಡಾಕ್ಟ್ರ್ ಅಂತೂ ತುಂಬಾ ಸಿನ್ಸಿಯರ್ ಡಾಕ್ಟ್ರು, ಇಲ್ಲಿ ನೀವು ಯಾರನ್ನು ಬೇಕಾದ್ರೆ ಕೇಳಿ ಬೆಸ್ಟ್ ಡಾಕ್ಟ್ರ್ ಅಂತ ನೇಮ್ ತೊಗೊಂಡಿದ್ದಾರೆ ಅವರು. ಅದು ಬಿಟ್ಟರೆ ನಮಗೆ ಇದು ಸೋರ್ಸ್ ಏನಾರ ಕಳ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಪೂರ್ತಿ, ನನ್ನ ಮಕ್ಕಳನ್ನ ಓದಿಸೋದು ಬಿಟ್ಟು ನನಗೊಬ್ಳು ಮಗಳಿದ್ದಾಳೆ, ಮಗ ಇದ್ದಾನೆ, ಮಗಳಿಗೆ ಮದುವೆ ಆಗಬೇಕು, ಇನ್ನೂ ಅವಳು ಮೆಡಿಕಲ್ ಓದ್ತಿದ್ದಾಳೆ, ಇನ್ನೂ 2 ವರ್ಷ ಇದೆ, ಮಗನೂ ಮೆಡಿಕಲ್ ಓದ್ತಿದ್ದಾನೆ, ಅವ್ರ ಫೀಸ್ ಭರಿಸೋದೇ ನನಗೆ ತುಂಬ ಕಷ್ಟ. ಡಾಕ್ಟ್ರು ಕೂಡ ಇನ್ನು ಎಲ್ಲ ಬೇರೆ ಡಾಕ್ಟ್ರುಗಳ ಥರ ಹೆವಿ ಹೆವಿ ಅಮೌಂಟ್ ಏನು ತೊಗೊಳ್ಳಲ್ಲ. ಅವ್ರು ರೀಸನೇಬಲ್ ಅಮೌಂಟಲ್ಲೇ ನಾವು ಇರೋದು, ಮನೆ ಆಸ್ತಿ ಪಾಸ್ತಿ ಮಾಡೋ ಥರ ಡಾಕ್ಟ್ರ್ ಅಲ್ಲ ಅವರು. ಸೊ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಆ ಕ್ಲಿನಿಕ್ನ ಖಾಲಿ ಮಾಡಿಸ್ಬೇಕು, ಆ ಕ್ಲಿನಿಕ್ ನಂಗೆ ಬೇಕೇ ಬೇಕು ಅಂತ ಯಾರೋ ಪಿತೂರಿ ಮಾಡಿದ್ದಾರೆ. ಇದು ನಮಗೆ ತುಂಬಾ ಅಸಾಸಿನೇಷನ್ ಆಗ್ತಾಯಿದೆ, ತುಂಬಾ ತೊಂದರೆ ಆಗ್ತಾಯಿದೆ. ನನಗೆ ಇದೇನಾದ್ರು ಕ್ಲಿನಿಕ್ ಅರುಣ ಡೆಂಟಲ್ ಕ್ಲಿನಿಕ್ ಅಂತ, ಡಾಕ್ಟರ್ ಹೆಸರು ಭಾಸ್ಕರ್ ಅಂತ. ಸೊ ಇದೇನಾದರೂ ನಾವು ಕಳ್ಕೊಂಡ್ರೆ ನಮ್ಮ ಫ್ಯಾಮಿಲಿ ಅಂತೂ ಗ್ಯಾರಂಟಿ ಭೂಮಿ ಮೇಲೆ ಇರೋಲ್ಲ, ಅದು ಗ್ಯಾರಂಟಿ ಕೊಡ್ತೀನಿ ನಾನು. ಈ ಕುರಿತು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಸಹ ದೂರ ನೀಡಲಾಗಿದೆ. ಅಧ್ಯಕ್ಷರಾದ ಮಂಜುಳಾ ನಾಯ್ಡು ಅವರು ಸ್ಥಳಕ್ಕೆ ಆಗಮಿಸಿ ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ. ಹೀಗೆಂದು ಬಾಡಿಗೆದಾರರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಇನ್ನು ಹುಳಿಯಾರು ಅಣೆಕಟ್ಟೆ ರಸ್ತೆ ಮಾಡುವಾಗ ನಂದಿಹಳ್ಳಿ ಗ್ರಾಮದಲ್ಲಿ ಚರಂಡಿ ಮೇಲೆ ಹಾಕಿದಂತಹ ಸ್ಲ್ಯಾಬ್ ತುಂಡಾಗಿ ಓಡಾಟಕ್ಕೆ ತೊಂದರೆಯಾಗಿದ್ದು ತಕ್ಷಣ ದುರಸ್ತಿ ಮಾಡುವಂತೆ ಇಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ. 19 ಕೋಟಿ ರೂ ವೆಚ್ಚದಲ್ಲಿ ಹುಳಿಯಾರು ಅಣೆಕಟ್ಟೆ ರಸ್ತೆ ಕಾಮಗಾರಿಯು ಇತ್ತೀಚೆಗಷ್ಟೇ ಮುಗಿದಿದೆ. ಆದರೆ ಕಾಮಗಾರಿಯು ತೀರಾ ಕಳಪೆಯಿಂದ ಕೂಡಿದ್ದು ಈಗಾಗಲೇ ಅನೇಕ ಕಡೆ ಡಾಂಬರ್ ಕಿತ್ತು ಮರು ಡಾಂಬರ್ ಹಾಕಲಾಗಿದೆ. ಅಲ್ಲದೆ ಚರಂಡಿ ಮೇಲೆ ಹಾಕಿರುವ ಸ್ಲ್ಯಾಬ್ ಸಹ ಕಳಪೆಯಾಗಿದ್ದು ನಂದಿಹಳ್ಳಿ ಊರೊಳಗೆ ಹಾಕಿರುವ ಎಲ್ಲ ಕಡೆ ತುಂಡಾಗಿದೆ ಎಂದು ಆರೋಪಿಸಿದ್ದಾರೆ. ಇಲ್ಲಿನ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಸ್ಲ್ಯಾಬ್ ತುಂಡಾಗಿರುವುದರಿಂದ ದೇವಸ್ಥಾನಕ್ಕೆ ಬರುವ ಭಕ್ತರು ಬೀಳುವ ಆತಂಕ ಇದೆ. ಅಲ್ಲದೆ ಹಾಲಿನ ಡೇರಿ ಮುಂಭಾಗವೂ ಸಹ ತುಂಡಾಗಿ ರಾತ್ರಿ ಹಾಲು ಹಾಕಲು ಬಂದ ಹೈನುಗಾರರು ಬಿದ್ದ ಪರಿಣಾಮ ತುಂಡಾಗಿರುವ ಕಡೆ ಮುಳ್ಳು ಹಾಕಲಾಗಿದೆ. ಹುಳಿಯಾರು ಅಣೆಕಟ್ಟೆ ರೋಡಿದ್ದು ಸುಮಾರು 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದಾರೆ. ಮತ್ತೆ ಮಳೆ ಬಂದಾಗ ನೀರೆಲ್ಲ ರೋಡಲ್ಲೇ ಹೋಗ್ತಾ ಇರುತ್ತೆ, ರೋಡಲ್ಲೇ ಹರಿತಾ ಇರುತ್ತೆ. ಮತ್ತೆ ಚರಂಡಿ ಮಾಡಿದ್ದಾರೆ, ಚರಂಡಿ ಮಾಡಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ದೇವಸ್ಥಾನ ಇದೆ, ಮಕ್ಕಳು ಸ್ಕೂಲಿಗೆ ಹೋಗ್ತವೆ, ಹೋಗೋದ್ರಿಂದ ಸುಮಾರು 4-5 ಕಡೆ ಎಲ್ಲ ರೋಡು ಚರಂಡಿನೆಲ್ಲ ಸಿಮೆಂಟ್ ಕಾಂಕ್ರೀಟ್ ಹಂಗಂಗೆ ಕುಸ್ತು ಹೋಗ್ತಾ ಇದ್ದಾರೆ. ಇದು PWD ಇಂಜಿನಿಯರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೆ PWD ಇಂಜಿನಿಯರ್ಗೆ ಹೇಳಿದರೆ ಮಾಡಿಸ್ತೀವಾಗ್ರಿ ಅದೇನು ಮಾಡ್ತೀವಿ ಮಾಡ್ಕೊಂಡು ಹೋಗ್ತಾರೆ, ದೌರ್ಜನ್ಯ ಮಾಡ್ತಾರೆ. ಹೀಗಾಗಿ ಇದು ಚರಂಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು. ನಂದಿಹಳ್ಳಿ ಗ್ರಾಮದ ಅನೇಕ ಕಡೆ ಚರಂಡಿ ಸ್ಲ್ಯಾಬ್ ತುಂಡಾಗಿ ಅದರಲ್ಲಿ ಕಲ್ಲು ಮಣ್ಣು ಬಿದ್ದು ಮುಚ್ಚಿಕೊಂಡಿದೆ. ಪರಿಣಾಮ ಚರಂಡಿ ನೀರು ಸರಾಗವಾಗಿ ಹರಿಯದೆ ಅಲ್ಲಲ್ಲಿ ನಿಲ್ಲುತ್ತಿದೆ. ಮಳೆ ಬಂದರಂತೂ ಚರಂಡಿ ನೀರೆಲ್ಲ ರಸ್ತೆಗೆ ನುಗ್ಗಿ ಓಡಾಟಕ್ಕೆ ತೊಂದರೆಯಾಗುತ್ತದೆ. ಈ ಬಗ್ಗೆ ಎಂಜಿನಿಯರ್ ಅವರಿಗೆ ದೂರವಾಣಿ ಕರೆ ಮಾಡಿ ತಿಳಿಸಿದರೂ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಿರಣ್ ಕುಮಾರ್, ಅಮುಕ್ ಟಿವಿ, ಹುಳಿಯಾರು. ತಿಪಟೂರು ತಾಲೂಕು ಸವಿತಾ ಸಮಾಜದಿಂದ ಸಸಿ ನೆಡುವ ಮೂಲಕ ವಿಶ್ವ ಕ್ಷೌರಿಕ ದಿನ ಆಚರಣೆ ಮಾಡಲಾಯಿತು. ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬನ್ನಿ. ನಗರದ ಅಮಾನಿಕೆರೆ ಅಂಗಳದಲ್ಲಿ ತೆಂಗಿನ ಸಸಿ ನೆಡುವ ಮೂಲಕ ಆಚರಿಸಲಾಯಿತು. ಈ ಕುರಿತು ತಿಪಟೂರು ತಾಲೂಕು ಸವಿತಾ ಸಮಾಜದ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಮಾತನಾಡುತ್ತಾ, ಮೂಲ ಕ್ಷೌರಿಕರಾದ ನಾವುಗಳು ಕೇವಲ ವೃತ್ತಿಯಲ್ಲಿ ಕ್ಷೌರಿಕರಾಗಿಲ್ಲ, ಗಾಯಗಳಿಗೆ ಔಷಧಿ ಹಚ್ಚುವುದು, ದಂತ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆಗಳನ್ನು ಮಾಡುವುದು, ಹೀಗೆ ಹಲವು ಪಾರಂಪರಿಕ ವೈದ್ಯಕೀಯ ಪದ್ಧತಿಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೆವು. 1996 ಫ್ರಾನ್ಸ್ ದೇಶದಲ್ಲಿ ಕ್ಷೌರಿಕ ವೈದ್ಯಕೀಯ ಸಂಘವನ್ನು ಸ್ಥಾಪಿಸಿದ್ದಾರೆ. ಅದರ ನೆನಪಿನಲ್ಲಿ ಪ್ರತಿ ವರ್ಷ September 16 ದಿನವನ್ನು ವಿಶ್ವ ಕ್ಷೌರಿಕ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನಮ್ಮ ಇತಿಹಾಸವಿರುವ ಈ ದಿನವನ್ನ ನಮಗಾಗಿ ಸಮರ್ಥಿಸಿಕೊಂಡು ಕೇಶವಿನ್ಯಾಸವನ್ನ ಘನತೆ ಗೌರವದಿಂದ ಮಾಡುತ್ತಾ ನಮ್ಮ ವೃತ್ತಿ ಕೌಶಲ್ಯ, ವೃತ್ತಿ ಪ್ರೇಮ, ವೃತ್ತಿ ಗೌರವ, ವೃತ್ತಿ ರಕ್ಷಣೆಯ ಜಗತ್ತಿನ ಧ್ವನಿಗೆ ನಾವು ಧ್ವನಿಗೂಡಿಸಲು ಸವಿತ ಸಮಾಜದ ಬಂಧುಗಳು ಇತರ ಎಲ್ಲ ವರ್ಗದ ಸೇವೆಯನ್ನ ಮಾಡಲು ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದೇವೆ ಎಂದರು. ವಿಶ್ವ ಕ್ಷೌರಿಕ ದಿನಾಚರಣೆ ಅಂಗವಾಗಿ ನಮ್ಮ ಸವಿತ ಸಮಾಜ ವತಿಯಿಂದ ಹಾಗೂ ಸವಿತಾ ಸಮಾಜ ಪುರುಷರ ಸ್ವಸಹಾಯ ಸಂಘದ ವತಿಯಿಂದ ಒಂದು ಗಿಡ ನೀಡುವ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತೇ ನಿಮ್ಮೆಲ್ಲ ಗೊತ್ತಿದೆ, ವಿಶ್ವ ದಿನಾಚರಣೆ ಕ್ಷೌರಿಕ ದಿನಾಚರಣೆಯನ್ನು ರಾಜ್ಯದ ನಾನಾ ಭಾಗದಲ್ಲಿ ದೇಶದ ನಾನಾ ಭಾಗದಲ್ಲಿ ಆಚರಿಸ್ತಾ ಇದ್ದೀವಿ.
ಸಂಘಟನೆಯ ಬಲಿಷ್ಠತೆಗೋಸ್ಕರ ಈ ಒಂದು ಯೋಜನೆಯನ್ನು 1996ರಲ್ಲಿ ಎಲ್ಲ ಕಡೆ ನಮ್ಮ ವಿಶ್ವ ದಿನಾಚರಣೆ ಚೌರಿಕರ ದಿನಾಚರಣೆಯನ್ನು ಆಚರಿಸ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಚಿತ್ತೂರಲ್ಲಿ ಚೌರಿಕರ ದಿನಾಚರಣೆಯನ್ನು ಈ ಒಂದು ತೆಂಗಿನ ಸಸಿ ನೆಡುವ ಮೂಲಕ ಕಲ್ಪವೃಕ್ಷ ಒಂದು ಎಲ್ಲರಿಗೂ ವರದಾನವಾಗಲಿ, ಕಲ್ಪತರು ನಾಡಿನ ಜನತೆಗೆ ಒಳ್ಳೆಯದಾಗಲಿ, ನಮ್ಮ ಕವಿತಾ ಬಂಧು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಗಿಡ ನೆಡುವ ಮೂಲಕ ಇವತ್ತು ನಮ್ಮ ಚೌರಿಕ ದಿನಾಚರಣೆ ಆಚರಿಸ್ತೇವೆ. ಕಾರ್ಯಕ್ರಮದಲ್ಲಿ ಸಂಘಟನಾ ಕಾರ್ಯದರ್ಶಿ ನಾಗರಾಜ್, ಯುವ ಘಟಕದ ಕಾರ್ಯಾಧ್ಯಕ್ಷ ವರದರಾಜು, ಮುಖಂಡರಾದ ಮುತ್ತುರಾಜ್ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕೂರ್ಕೆ, ಅಮುಕ್ ಟಿವಿ, ತಿಪ್ಟೂರು. ಗುಣಮಟ್ಟದ ಹಾಲಿದ್ದರೆ ಮಾತ್ರ ಹೊರ ರಾಜ್ಯದಲ್ಲಿ ಹಾಲು ಮಾರಾಟ ಮಾಡಲು ಸಾಧ್ಯ. ಡೈರಿಯಲ್ಲಿ ಡಿಗ್ರಿ ಮತ್ತು ಫ್ಯಾಟ್ ಮಾತ್ರ ನೋಡ್ತಾರೆ, ಆದರೆ ಮಾರುಕಟ್ಟೆಯಲ್ಲಿ MBRT ಟೆಸ್ಟ್ ಮಾಡ್ತಾರೆ. ಆದರೆ ಎಷ್ಟು ಗಂಟೆ ಕೆಡದಲೇ ಇರುತ್ತದೆ ಎಂಬುದನ್ನು ನೋಡಿ ಖರೀದಿಸುತ್ತಾರೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಹುಳಿಯಾರು ಸಮೀಪದ ಕುರಿಕುಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಶನಿವಾರ ಏರ್ಪಡಿಸಿದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಶುದ್ಧ ಹಾಲು ಉತ್ಪಾದಿಸಲು ಹಾಲು ಕರೆಯುವ ಮುಂಚೆ ಕೆಚ್ಚಲನ್ನ ಶುದ್ಧವಾದ ನೀರಿನಿಂದ ತೊಳೆದು ಶುದ್ಧವಾದ ಬಟ್ಟೆಯಿಂದ ಒರೆಸಿದ ನಂತರ ಹಾಲು ಹಿಂಡಬೇಕು. ಹಾಲು ಹಿಂಡುವಾಗ ಇತರರು ಕೊಟ್ಟಿಗೆ ಸ್ವಚ್ಛ ಮಾಡುವುದು ಅಥವಾ ಮೇವು ಹಾಕುವುದು ಮಾಡಬಾರದು. ವಾರಕ್ಕೆ 2 ಸಲ ಹಸುಗಳ ಮೈ ತೊಳೆಯಬೇಕು. ಆರೋಗ್ಯವಂತ ಹಸುಗಳ ಹಾಲನ್ನು ಮಾತ್ರ ಹಿಂಡಬೇಕು. ಹಾಲು ಹಿಂಡಲು ಪ್ಲಾಸ್ಟಿಕ್ ಪಾತ್ರೆಗಳನ್ನು ಬಳಸಬಾರದು. ಹಾಲು ಹಿಂಡುವ ಮುಂಚೆ ಪಾತ್ರೆಗಳನ್ನ ಬಿಸಿ ನೀರಿನಿಂದ ಸ್ವಚ್ಛವಾಗಿ ತೊಳೆಯಬೇಕೆಂದು ಸಲಹೆ ನೀಡಿದರು. ಫಸ್ಟ್ ಮುಖ್ಯವಾಗಿ ಗುಣಮಟ್ಟದ ಹಾಲನ್ನ ಸಂಘಕ್ಕೆ ಸರಬರಾಜು ಮಾಡಬೇಕು ಅಂತ ಯಾವ ಅವಶ್ಯವನ್ನು ನಾವು ಹೇಳ್ತಾ ಇದೀವಿ. ಕಾರಣ ಏನಂದ್ರೆ, ನಮಗೆ ಗುಣಮಟ್ಟದ ಹಾಲಿದ್ರೆ ಮಾತ್ರ ಬೇರೆ ದೇಶಕ್ಕೆ ಆಗ್ಬೋದು, ಬೇರೆ ರಾಜ್ಯಕ್ಕೆ ಸಹ ಮಾರಾಟ ಮಾಡೋಕೆ ಸಾಧ್ಯ. ಯಾಕೆ ನಿಮ್ಮ ಸಂಘದಲ್ಲಿ ನೋಡೋದು ಮೊದಲು ಡಿಗ್ರಿ ನೋಡ್ತಾರೆ ಇಲ್ಲ ಫ್ಯಾಟ್ ನೋಡ್ತಾರೆ ಅಷ್ಟೇ ನಮ್ಮಿದ್ರಲ್ಲಿ. ಆದರೆ ನಾವು ಬೇರೆ ರಾಜ್ಯಕ್ಕೆ ಮಾರಾಟ ಮಾಡಬೇಕು ಇಲ್ಲ ಬೇರೆ ಕಡೆ ಮಾರಾಟ ಮಾಡಬೇಕು ಅಂದ್ರೆ ನಮ್ಗಲ್ಲಿ MBRT ಟೆಸ್ಟ್ ಮಾಡ್ತಾರೆ. MBRT ಅಂದ್ರೆ ನಿಮ್ಮ ಹಾಲು ಎಷ್ಟು ಗಂಟೆ ಹಂಗೆ ಕೆಡದಲ್ಲೇ ಇರುತ್ತೆ ಅಂತ, ಹಂಗೆ ಇಟ್ಟರೆ ಹಾಲನ್ನ. ಆದರೆ ಏನ್ ಮಾಡ್ತಾರೆ ಇಲ್ಲಿ ಚೆಕ್ ಮಾಡೋದ್ರೆ ನಾವು 1 ಗಂಟೆ ಇಲ್ಲ 1.5 ಗಂಟೆ ಮಾತ್ರ ಬರುತ್ತೆ. ಆದ್ರೆ ನಮ್ಮ ಲೆಕ್ಕದಲ್ಲಿ 3-4 ಗಂಟೆ ಹಾಲು ಚೆನ್ನಾಗಿದ್ರೆ ಬ್ಯಾಕ್ಟೀರಿಯಾ ಕಡಿಮೆ ಇದೆ ಅಂತ. ಅದ್ರೊಳಗೆ ಬ್ಯಾಕ್ಟೀರಿಯಾ ಹೆಂಗ್ ಬರುತ್ತೆ, ನೀವು ಹಾಲು ಕರಿಯೋದ್ರಿಂದ ಸ್ಟಾರ್ಟ್ ಆಗೋದ್ರಿಂದ ನಾವು ಹಾಲು ತಗೊಂಡೋಗಿ ಚಿಲ್ಲಿಂಗ್ ಸೆಂಟರ್ ಹಾಕತಕ್ಕೂ ಸಹ ಬ್ಯಾಕ್ಟೀರಿಯಾ ಬೆಳೀತಾನೆ ಇರುತ್ತೆ. ನೀವು ಹಾಲು ಕರಿಬೇಕಂದ್ರೆ ಮುಖ್ಯವಾಗಿ ಕೈಗಳು ಸ್ವಚ್ಛವಾಗಿರ್ಬೇಕು, ಮಲೆಗಳು ಸ್ವಚ್ಛವಾಗಿ ಉಳ್ಕೊಬೇಕು, ಆಮೇಲೆ ನಿಮ್ಮ ಪಾತ್ರೆಗಳು ಮುಖ್ಯವಾಗಿ ಸ್ವಚ್ಛವಾಗಿರುತ್ತೆ. ಹಾಲಿನ ಡೈರಿ ಅಧ್ಯಕ್ಷ KS ಶಿವಣ್ಣ ಅಧ್ಯಕ್ಷತೆ ವಹಿಸಿದರು. ಒಕ್ಕೂಟದ ಸಮಾಲೋಚಕ ವಿಸ್ತರಣಾಧಿಕಾರಿ ಸುನೀಲ್, ಗ್ರಾಮ ಪಂಚಾಯತಿ ಸದಸ್ಯ ಚಂದ್ರು, ನಿವೃತ್ತ ಶಿಕ್ಷಕ ರಾಮಣ್ಣ, ಡೈರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KD ರಂಗನಾಥ್ ಮತ್ತಿತರರು ಹಾಜರಿದ್ದರು. ದುಡ್ಡು ಅಲ್ಲಿ ಬ್ಯಾಂಕ್ ಅಲ್ಲಿ ದಶೆ ನಮ್ ಕೈಲೇನು ಇರಲ್ಲ, ಅದು ನೀವು ಹೆಂಗೆ ಚೆಕ್ ಮಾಡ್ಕೋಬೇಕು ಅಂದ್ರೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮುಂದೆ ಗ್ರಾಮ ಸೇರಿದ್ದೀಸಿ ಕೇಳ್ಬಿಟ್ಟು ಜಾಗ ಯಾವ್ದು ತೋರಿಸ್ಕೊಂಡು ಮಾಡೋಣ ಅಂತೇಳಿ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನಾನು 2 ಮಾತು. ಕಿರಣ್ ಕುಮಾರ್, ಅಮುಕ್ ಟಿವಿ, ಹುಳಿಯಾರು. ರಾಜ್ಯ ಸರ್ಕಾರವು 158 ಕೋಟಿ ಜನತೆಯ ತೆರಿಗೆ ಹಣ ಬಳಸಿ 128,000 ಸಿಬ್ಬಂದಿ ಶ್ರಮವಹಿಸಿ ತಯಾರಿಸಿರುವಂತಹ ಹೆಚ್ ಕಾಂತರಾಜು ಆಯೋಗದ ವರದಿಯನ್ನು ಬಿಡುಗಡೆಗೊಳಿಸದೆ ಸತಾಯಿಸ್ತಾ ಇದೆ. ವಿಳಂಬ ನೀತಿ ಬಿಟ್ಟು ಕೂಡಲೇ ವರದಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ September 21ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಹಿಂದುಳಿದ ವರ್ಗಗಳ ಏಳಿಗೆಯನ್ನು ಬಯಸುವ ಹೆಚ್ ಕಾಂತರಾಜು ಆಯೋಗ ಸಿದ್ಧಪಡಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿವಾರು ಸಮೀಕ್ಷೆ ವರದಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು. 2A ಮೀಸಲಾತಿ ಪಟ್ಟಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿರುವ ಪ್ರಬಲ ಜಾತಿಗಳ ಸೇರ್ಪಡೆಯನ್ನು ನಿಲ್ಲಿಸಬೇಕು. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಕಾರ್ಯನಿರ್ವಹಿಸುತ್ತಿರುವಾಗ ಸುಭಾಷ್ ಅಡಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ನೇಮಿಸುವ ಅಗತ್ಯವೇನಿತ್ತು? ಈ ಸಮಿತಿಯನ್ನ ಕೂಡಲೇ ರದ್ದುಪಡಿಸಬೇಕೆಂದರು. ಸೊ ಏನೇ ಕಾರ್ಯಕ್ರಮ ಹಾಕಬೇಕಾದ್ರೂ, ಉದಾಹರಣೆಗೆ ಮನೆ ಕೊಡಬೇಕು, ಮನೆ ಕೊಡಬೇಕು ಅಂತಂದ್ರೆ ಮನೆ ಇಲ್ಲದವ್ರಿಗೆ ಕೊಡ್ಬೇಕು ತಾನೆ? ಯಾವ ರೀತಿ ಕೊಡ್ತೀರ ನೀವು? ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಿಮ್ಮ ಹತ್ರ ಎಲ್ಲಿದೆ? ಮತ್ತೆ ವಿದ್ಯಾಭ್ಯಾಸ ಕೊಡಬೇಕಾದ್ರೂ ಅಷ್ಟೇ, ಕೆಲಸ ಕೊಡಬೇಕಾದ್ರೂ ಅಷ್ಟೇ, ರಿಸರ್ವೇಷನ್ ಮಾಡಬೇಕಾದ್ರೂ ಅಷ್ಟೇ, ಪ್ರತಿಯೊಂದಕ್ಕೂ ಕೂಡ ಜಾತಿ ಜನಗಣತಿ ಬಹಳ ಮುಖ್ಯವಾದದ್ದು. ಸಂವಿಧಾನದಲ್ಲಿ ಇದನ್ನ ಸಾಮಾಜಿಕ ಹಾಗೂ ಶೈಕ್ಷಣಿಕ ಒಂದು ಸಮೀಕ್ಷೆ ಅಂತ ಹೇಳಿ ಕೇಳ್ತೀವಿ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಹೇಳೋದಿಲ್ಲ ಜಾತಿ ಅಂತ, ಬಟ್ ಜಾತಿಯಿಂದಲೇ ಏನು ನಡೆಯದೇ ಇಲ್ಲ. ನಮಗೆಲ್ಲ ಬಂದಿದ್ದಾಗೆ ಜಾತಿ ಎಲ್ಲಿ ಪ್ರಭಾವ ಬೀರ್ತಾ ಇದೆ ಅಂತ ಅಂದ್ರೆ, ಎಲ್ಲಿ ಬೆಳೆದಿದೆ ಅಂದ್ರೆ ಬರೀ ರಾಜಕೀಯದಲ್ಲಿ ಮಾತ್ರ ಬೆಳೆದಿದೆ, ಬಾಕಿ ಕಡೆ ಎಲ್ಲೋದ್ರು ಕೂಡ ಜಾತಿ ಇದು ಬೆಳೆದಿಲ್ಲ. ಅಲ್ಲೇ ಬೆಳೆದಿರೋದು, ವೋಟಿಂಗ್ ಅಲ್ಲೇ ಬೆಳೆದಿರೋದು. ಯಾಕೆ ಅಂತ ಅಂದ್ರೆ ಬಂದಿದ್ದರೂ ಕೂಡ ಅದೇ ಬಂದಿಂದ ಪಿಟಿಷನೇ ಮಾಡಿದ್ದಾರೆ ಅಂತ ಅಂದ್ರೆ ಇವ್ರಿಗೆ ಮಾಡೋಕ್ಕೇನು? ನಮ್ಮ ಗೌರ್ಮೆಂಟ್ ಆಫ್ ನಮ್ಮ ಸರ್ಕಾರಗಳಿಗೆ ಇವ್ರಿಗೆಲ್ಲ ಗೊತ್ತಿದೆ ಚೆನ್ನಾಗಿ, ಇವ್ರಿಗೆ ಮನವರಿಕೆಯನ್ನು ಮಾಡಿದ್ವಿ. ಆದರೂ ಕೂಡ ಸುಮ್ಮನೆ ಒಂದು ಕಥೆ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಪ್ರಬಲ ಹೋಮುಗಳು ಏನಿದಾವೆ
ಅವರು ನಮ್ಮ ಮೇಲೆ ಸವಾರಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡವ್ರೆ ನಾವು ಮುಂದೆ ಬರಬಾರ್ದು ಅವ್ರಿಗೆ ಯಾವುದೇ ಕಾರಣದಿಂದ. ಆ ಒಂದು ಉದ್ದೇಶದಿಂದ ಜಾತಿ ಜನಗಣತಿಯನ್ನ ಸ್ಕಟರ್ ಮಾಡ್ತಾರೆ. ಇದನ್ನು ಮಾಡಬಾರ್ದು, ಇದನ್ನು ಮಾಡಿದ್ರೆ ಎಲ್ಲ ಎಕ್ಸ್ಪೋಸ್ ಆಗ್ಬಿಡುತ್ತೆ. ಇದು ಜಾತಿ ಗೊತ್ತಾದ ತಕ್ಷಣವೇ ಅಂಕಿಅಂಶ ಗೊತ್ತಾದ್ರೆ ಎಲ್ಲ ಹೋರಾಟ ಮಾಡಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ ಈಗ ನಮ್ಮ ಮಡಿವಾಳರು ವಿಧಾನಸಭೆ ಲೋಕಸಭೆಯಲ್ಲಿ ಎಸ್ಸಿ ಎಸ್ಟಿ ವರ್ಗಕ್ಕೆ ಮೀಸಲಿರುವ ಹಾಗೆ ಹಿಂದುಳಿದ ವರ್ಗಗಳಿಗೂ ರಾಜಕೀಯ ಮೀಸಲಾತಿ ನೀಡಬೇಕು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಓದುತ್ತಿರುವ ಈ ವರ್ಗದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್, ಪೂರ್ವ ನಂತರದ ವಿದ್ಯಾರ್ಥಿ ವೇತನ, ವಿದ್ಯಾಸರಿ, ಕಾನೂನು ಪದವೀಧರ ಶಿಷ್ಯವೇತನ ಇನ್ನಿತರ ಯೋಜನೆಗಳನ್ನು ಸ್ಥಗಿತಗೊಳಿಸಿರುವುದು ಖಂಡನೀಯ. ಇವುಗಳಿಗೆ ಹಣ ಬಿಡುಗಡೆಗೊಳಿಸಿ ಕೂಡಲೇ ಮರುಚಾಲನೆ ನೀಡಬೇಕು. ದೇವರಾಜು ಅರಸು ಅಭಿವೃದ್ಧಿ ನಿಗಮದಿಂದ ನೀಡಲಾಗುತ್ತಿದ್ದಂತಹ ಯೋಜನೆಗಳನ್ನು ಕೂಡ ಸ್ಥಗಿತಗೊಳಿಸಲಾಗಿದ್ದು ಇದನ್ನು ಕೂಡಲೇ ಎಂದಿನಂತೆ ಸಕ್ರಿಯಗೊಳಿಸಬೇಕು. ಹಿಂದುಳಿದ ವರ್ಗಗಳ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲು ಶ್ರಮವಹಿಸಬೇಕು ಎಂದರು. ಮೊನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ವಿದ್ಯಾರ್ಥಿಗಳ ಸಮೀಕ್ಷೆ ಮಾಡಬೇಕು ಅಂತ ಆದೇಶ ಮಾಡಿರ್ತಾರೆ. ಅದರಂತೆ ಸುಮಾರು 160 ಕೋಟಿಗಳನ್ನು ಖರ್ಚು ಮಾಡಿ ವಿದ್ಯಾರ್ಥಿಗಳ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ. ತುಂಬಾ ದೃಷ್ಟವಶದಲ್ಲಿ ಏನಾಯಿತು, ಅವರ ಅಧಿಕಾರ ಮುಗಿಯೋದ್ರೊಳಗಡೆ ಆ ಒಂದು ಸಮೀಕ್ಷೆಯ ವರದಿ ರೆಡಿ ಆಗಬೇಕಿದ್ದರಿಂದ ಅದನ್ನು ಬಿಡುಗಡೆ ಮಾಡೋದಕ್ಕೆ ಆಗಲಿಲ್ಲ. ಆ ದೃಷ್ಟಿಯಲ್ಲಿ ಅದು ಬಿಡುಗಡೆ ಮಾಡಬೇಕು ಅಂತ ಎಲ್ಲ ರೆಡಿ ಆದಮೇಲೆ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರವನ್ನು ನೀವು ತಗೊಳ್ಳಿ ಅಂತ ಏನೋ ಆಯೋಗದ ಅಧ್ಯಕ್ಷರು ಪತ್ರ ಬರೆದು ಹೇಳಿದ್ರು ಕೂಡ ಆಗ ಸಮ್ಮಿಶ್ರ ಸರ್ಕಾರ ಇತ್ತು, ಅವ್ರು ಪತ್ರ ಬರಬೇಕು. ಆ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ತಗೊಂಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನು ಈಗಿನ ಸರ್ಕಾರ ಇದೆ ಈ ಸರ್ಕಾರ ಕೂಡ ಇನ್ನೂ ತಗೊಳ್ಳೋದಕ್ಕೆ ಇನ್ನೂ ಮುಂದೆ ನೋಡ್ತಾ ಇದೆ. ಈ ದೃಷ್ಟಿಯಲ್ಲಿ ನಮ್ಮೆಲ್ಲರ ಒಂದು ಏನು ನಾವು ತೆರಿಗೆಯನ್ನು ಕಟ್ಟಿರ್ತೀವಿ ಆ ತೆರಿಗೆ ಹಣದಿಂದ ಮಾಡಿರ್ತಕ್ಕಂಥದ್ದು ಯಾಕೆ ವೈಯಕ್ತಿಕವಾಗಿ ಮಾಡಿಸಿರುವಂಥದ್ದಲ್ಲ. ಈ ಒಂದು ಸಮೀಕ್ಷೆಯನ್ನು ಸುಮಾರು 158 ನೌಕರರು ಯಾವುದೇ ಒಂದು ಜಾತಿಯ ನೌಕರಲ್ಲ ಎಲ್ಲ ಜಾತಿಯ ನೌಕರರು ಸೇರಿ ಮಾಡಿರೋದು. ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ಬೇಕಾದಂಗೆ ಅದನ್ನು ಬಳಸ್ಕೊಂಡಿದ್ದಾರೆ ಅಂತ, ಅದೆಲ್ಲ ಸುಳ್ಳು. ಇನ್ನು ಕೆಲವರು ಹೇಳ್ತಾರೆ ಅದು ಪೂರ್ಣ ಆಗಿಲ್ಲ, ಸಹಿ ಹಾಕಿಲ್ಲ ಅಂತ ಹೇಳ್ತಾರೆ. ಮೊನ್ನೆ ಅದನ್ನು ಮೊನ್ನೆಯ ಆಯೋಗದ ಅಧ್ಯಕ್ಷರಾದಂಥ ಎಚ್ ಕಾಂತರಾಜರವರು ಸ್ಪಷ್ಟನೆ ನೀಡಿದ್ದಾರೆ, ಇಲ್ಲ ಎಲ್ಲರದ್ದು ಸಹಿ ಇದೆ ಅದು ಪೂರ್ಣ ಆಗಿದೆ ಅಂತ ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಈ ಸರ್ಕಾರ ಏನು ಆ ಸಮೀಕ್ಷೆ ವರದಿ ಇದೆ ಅದನ್ನು ತಗೊಳ್ಬೇಕು. ಯಾಕೆ ಆ ಸಮೀಕ್ಷೆ ವರದಿಯನ್ನು ತಗೋಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜಾತಿಯವರು ನಮಗೆ ಮೀಸಲಾತಿ ಕೊಡಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಎಣ್ಣೆಗೆರೆ ಆರ್ ವೆಂಕಟರಾಮಯ್ಯ, ಖಜಾಂಚಿ ಬದ್ರಿನಾಥ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಬಳಿ ಇಶಾ ಫೌಂಡೇಶನ್ನ ಆಧ್ಯಾತ್ಮಿಕ ಸದ್ಗುರು ಜಗ್ಗಿ ವಾಸುದೇವ್ ನಮ್ಮ ನಂದಿ ಹಸಿರು ಬೆಂಗಳೂರು ಅಭಿಯಾನಕ್ಕೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊ ಬನ್ನಿ. ಇಶಾ ಫೌಂಡೇಶನ್ನ ಸಂಸ್ಥಾಪಕ ಆಧ್ಯಾತ್ಮ ಹಾಗೂ ಯೋಗಗುರು ಜಗ್ಗಿ ವಾಸುದೇವ್ ಅವರು ಪ್ರೇಮಿಗಳ ಅಚ್ಚುಮೆಚ್ಚಿನ ತಾಣ, ಪ್ರೇಮಿಗಳ ಸ್ವರ್ಗ, ಪ್ರಕೃತಿ ಪ್ರಿಯರ ನೆಚ್ಚಿನ ತಾಣ ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಪ್ರತ್ಯಕ್ಷರಾದರು. ತಮ್ಮ 100 ಜನ ಅನುಯಾಯಿಗಳ ಜೊತೆ ಗಿರಿಧಾಮದ ಬುಡದಲ್ಲಿ ಆಗಮಿಸಿ ಕೆಲಕಾಲ ಹಾಡಿ ನೆಲೆದರು. ಗಿರಿಧಾಮದ ಅರಣ್ಯದಲ್ಲಿ ಖಾಲಿ ಇರುವ ಜಾಗಗಳನ್ನು ಹಸಿರುಮಯ ಮಾಡಲು ಮುಂದಾಗಿರುವ ಸದ್ಗುರು ಜಗ್ಗಿ ವಾಸುದೇವ್ ತಮ್ಮ ಫೌಂಡೇಶನ್ನಿಂದ ಇಲ್ಲಿ ನೆಲ್ಲಿ, ಆಲ, ನಿಂಬೆ, ಹೊಂಬೆ, ಬೇವು, ಮಾವಿನ 200 ಹೆಚ್ಚಿನ ಸಸಿಗಳನ್ನು ಗಿರಿಧಾಮಕ್ಕೆ ತಂದಿದ್ದರು. ತಾಲೂಕಿನ ನಂದಿಗಿರಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಪಂಚಗಿರಿ ಸಾಲನ್ನ ಹಸಿರೀಕರಣ ಮಾಡಲು ಮುಂದಾಗಿರುವ ಇಶಾ ಫೌಂಡೇಶನ್ ಸಂಸ್ಥಾಪಕ ಜಗ್ಗಿ ವಾಸುದೇವ್ ತಮ್ಮ ಅನುಯಾಯಿಗಳ ಜೊತೆ ಅರಣ್ಯದಲ್ಲಿ ಖಾಲಿ ಜಾಗ ಗುರುತಿಸಿ
ಅಲ್ಲಿ 200ಕ್ಕೂ ಹೆಚ್ಚು ಗುಂಡಿಗಳನ್ನು ತೆಗೆಸಿದರು. ಗಿರಿಧಾಮಕ್ಕೆ ಆಗಮಿಸಿದ ಸದ್ಗುರು ಪ್ರಕೃತಿ ರಕ್ಷಣೆ, ಪ್ರಕೃತಿ ಮಹತ್ವದ ಬಗ್ಗೆ ತಮ್ಮ ಅನುಯಾಯಿಗಳಿಗೆ ಕೆಲಕಾಲ ಪ್ರವಚನ ನೀಡಿದರು. ನಂತರ ಪ್ರತಿಯೊಬ್ಬರೂ ಪ್ರಕೃತಿ ರಕ್ಷಣೆಗೆ ತಮ್ಮ ಕೈಲಾದ ಸೇವೆ ಮಾಡುವಂತೆ ಕರೆ ನೀಡಿದರು. ನಂತರ ಗಿರಿಧಾಮದಲ್ಲಿ ನಿಂಬೆಗಿಡ ನಾಟಿ ಮಾಡುವುದರ ಮೂಲಕ ಹಸಿರೀಕರಣಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸದ್ಗುರು ಜಗ್ಗಿ ವಾಸುದೇವ್, ಇತ್ತೀಚಿನ ದಿನಗಳಲ್ಲಿ ನಂದಿಗ್ರಾಮಕ್ಕೆ ಬಂದು ಹೋಗುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರೀ ಏರಿಕೆಯಾಗಿದೆ. ಪ್ರಕೃತಿ ಸವಿಯುವುದರ ಬದಲು ಪ್ರಕೃತಿ ಹಾಳು ಮಾಡುವ ಕಾಯಕ ನಡೆಯುತ್ತಿದೆ. ಮತ್ತೊಂದೆಡೆ ಗಿರಿಧಾಮದ ಸುತ್ತಲೂ ಎಲ್ಲಿ ನೋಡಿದರೂ ವಸತಿ ಬಡಾವಣೆಗಳು ತಲೆ ಎತ್ತುತ್ತಿವೆ. ಇದರಿಂದ ಪ್ರಕೃತಿ ರಕ್ಷಣೆ ಮಾಡಬೇಕಾದ ಕೆಲಸ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು. ಮುಖ್ಯವಾಗಿ ಇದರಲ್ಲಿ ಜನ ಭಾಗವಹಿಸಬೇಕು, ಅದರಲ್ಲಿಯೂ ಯುವಕರು ಭಾಗವಹಿಸಬೇಕು. ಇದರಿಂದ ಒಂದು ಮೂಮೆಂಟ್ ನಾವು ಸಿಟಿಯಲ್ಲಿ ಮಾಡ್ತೀವಿ, ಕಾಲೇಜಸ್ಸಲ್ಲಿ ಸ್ಕೂಲ್ಸಲ್ಲಿ ವಿ ವಿಲ್ ಇನ್ವಾಲ್ವ್ ಪೀಪಲ್. ಇದರಲ್ಲಿ ಮುಖ್ಯವಾದ ಏನಂದರೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅಂದರೆ ನಾವು ಅದರಲ್ಲಿ ಕಾಲಿಲ್ಲ ಅಂದರೆ ನಾವು ಕಾಲೇ ಇಡಲಿಲ್ಲ ಅಂದರೆ ಏನು ಬೇಕಾಗಿಲ್ಲ, ಅದೇ ತಾನಾಗೆ ನಡೆಯುತ್ತೆ ಕಾಡು ಅನ್ನೋದು. ನಾವೇನು ಮಾಡಬೇಕಾಗಿಲ್ಲ, ಯಾಕೆಂದರೆ ಸಾವಿರಾರು ವರ್ಷಗಳಿಂದ ತನ್ನ ತಾನೇ ಕಾಪಾಡಿಕೊಂಡು ಅದು ಬರುತ್ತೆ. ಆದರೆ ಈಗ ಇಷ್ಟೊಂದು ಇನ್ಫ್ರಿಂಜ್ಮೆಂಟ್ ಇರೋದ್ರಿಂದ ಸ್ವಲ್ಪ ಪ್ರೊಟೆಕ್ಷನ್ ಬೇಕಾಗಿದೆ. ಅದು ಮಾತ್ರ ಅಲ್ಲ, ಸ್ವಲ್ಪ ಮರಗಳೆಲ್ಲ ತೆಗೆದು ಎಲ್ಲ ಆಗಿದೆ ಇಲ್ಲಿ, ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಆಗಿದೆ. ಆದ್ದರಿಂದ ಸ್ವಲ್ಪ ಸಪೋರ್ಟ್ ಅಷ್ಟೇ, ಮುಖ್ಯವಾದ್ದು ಇನ್ವಾಲ್ವ್ಮೆಂಟ್ ಬೇಕು. ಸಿಟಿಜನ್ ಇನ್ವಾಲ್ವ್ಮೆಂಟ್ ಇಲ್ಲದೇ ಇದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಎಷ್ಟು ಇದಕ್ಕೆ ನಮಗಿರೋ ಸ್ಟಾಫ್ಗೆ, ನಮಗಿರೋ ರಿಸೋರ್ಸಸ್ಗೆ, ನಮ್ಮ ದೇಶದಲ್ಲಿ ಎಷ್ಟು ಜನ ಪೊಲೀಸು, ಎಷ್ಟು ಜನ ಫಾರೆಸ್ಟ್ ಅಫಿಷಿಯಲ್ಸ್ ಹಾಕೋತೀರ ನೀವು? ಅದು ಸಾಧ್ಯನೇ ಇಲ್ಲ. ಜನ ಭಾಗವಹಿಸಿದ್ರೇ ಇದು ಕಾಪಾಡಲಿಕ್ಕೆ ಅವಕಾಶ ಇರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಮ್ಮ ಇಶಾ ಫೌಂಡೇಶನ್ ಯಾವ ರೀತಿ ಕಾರ್ಯಕ್ರಮ? ಇಲ್ಲಿ ಒಂದು ಲೀಡರ್ಶಿಪ್ ಅಕಾಡೆಮಿ ಅಂತ ಮಾಡ್ತಾ ಇದ್ದೀವಿ. ಪ್ಲಸ್ ನಮ್ಮ ಹೋಮ್ ಸ್ಕೂಲ್ ಅನ್ನೋದೊಂದು ಸ್ಕೂಲು, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಶುರು ಮಾಡ್ತೀವಿ. ಯೋಗ ಸೆಂಟರು ಕಡ್ಡಾಯವಾಗಿ ಅದ್ರ ಜೊತೆ ಬರುತ್ತೆ. ಆದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿ ಇದು ನಾನು ನೆನೆಸ್ಕೊಳ್ದೇನೆ ಚಿಕ್ಕಬಳ್ಳಾಪುರಕ್ಕೆ ಮತ್ತೆ ಬರೋ ಥರ ಒಂದು ಸಿಚುವೇಶನ್ ನನಗೆ ಬಂದಿದೆ. ಚಿಕ್ಕಂದಲ್ಲಿ ಭಾಳ ಟೈಮ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರ್ತಾ ಇದ್ವಿ. ಆದರೆ ಐ ನೆವರ್ ಇಮ್ಯಾಜಿನ್ ಐ ವಿಲ್ ಕಮ್ ಬ್ಯಾಕ್ ಟು ಚಿಕ್ಕಬಳ್ಳಾಪುರ್, ಬಟ್ ಹಿಯರ್ ಐ ಆಮ್. ಆ್ಯಂಡ್ ಇಟ್ಸ್ ವಂಡರ್ಫುಲ್ ದಟ್ ಆಲ್ ದ ಅಫಿಷಿಯಲ್ಸ್, ದ ಪೊಲೀಸ್, ದ ಡಿ ಸಿ, ಎ ಸಿ ಆ್ಯಂಡ್ ದ ಫೋರೆಸ್ಟ್, ಎವ್ರಿಬಡಿ ಈಸ್ ಎಕ್ಸೈಟೆಡ್ ಅಬೌಟ್ ದಿಸ್. ಐ ಆಮ್ ಶ್ಯೂರ್ ಇಟ್ ಈಸ್ ವೆರಿ ಈಸಿ ಫಾರ್ ದೆಮ್ ಟು ವರ್ಕ್ ಇಫ್ ಆಲ್ ದ ಸಿಟಿಜನ್ಸ್ ಕೋಆಪರೇಟ್, ಇಫ್ ಆಲ್ ದ ಸಿಟಿಜನ್ಸ್ ಪಾರ್ಟಿಸಿಪೇಟ್ ಇನ್ ದ ರೈಟ್ ಸ್ಪಿರಿಟ್. I think their work will become much easier and they can do 10 times more than what they are doing right now if people participate. And that's what we are trying to do, to get the people's participation to whatever the government projects and intentions are there. ನಂದಿಗಿರಿ ಗ್ರಾಮದ ಪಂಚಗಿರಿ ಸಾಲಿನಲ್ಲಿ ಹಸಿರೀಕರಣ ಮಾಡಲು ಮುಂದಾಗಿರುವ ಇಶಾ ಫೌಂಡೇಶನ್ ಅನುಯಾಯಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಾಥ್ ನೀಡಿದ್ದು, ಸ್ವತಃ ಜಿಲ್ಲಾಧಿಕಾರಿ ಆರ್ ಲತಾ, ಎಸ್ಪಿ ಜಿಕೆ ಮಿಥುನ್ ಕುಮಾರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅರಸಲನ್ ಸೇರಿದಂತೆ ಸ್ಥಳೀಯ ಅರಣ್ಯಾಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸೆಪ್ಟೆಂಬರ್ 23ರಂದು ಮೇಕೆದಾಟಿನಿಂದ ಹೊರಟು ಸೆಪ್ಟೆಂಬರ್ 28ಕ್ಕೆ ವಿಧಾನಸೌಧದವರೆಗೆ ಬೃಹತ್ ಪಾದಯಾತ್ರೆಯನ್ನು ಕರ್ನಾಟಕ ರಾಜ್ಯ ಮೇಕೆದಾಟು ಹೋರಾಟ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಹೀಗೆಂದು ಪ್ರೊಫೆಸರ್ ನಂಜುಂಡರಾಜ್ ಸ್ವಾಮಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ. ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮೇಕೆದಾಟು ಯೋಜನೆ ಸಕಾರಗೊಂಡಲ್ಲಿ ಬಯಲು ಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ದೊರೆಯಲಿದ್ದು ಅಂತರ್ಜಲ ವೃದ್ಧಿಗೆ ನೆರವಾಗಲಿದೆ. ಕಾವೇರಿ ನದಿಯಿಂದ ವ್ಯರ್ಥವಾಗಿ ಹರಿದು ತಮಿಳುನಾಡು ಸಮುದ್ರ ಸೇರುವ ನೀರನ್ನು ಉಳಿಸಿಕೊಳ್ಳಲು ರೂಪಿಸಿರುವ ಮೇಕೆದಾಟು ಅಣೆಕಟ್ಟಿನ ಯೋಜನೆ ಹತ್ತಾರು ವರ್ಷಗಳಿಂದ ರಾಜಕೀಯ ಇಚ್ಛಾಶಕ್ತಿಯ ಕಾರಣವಾಗಿ ನೆನೆಗುದಿಗೆ ಬಿದ್ದಿದೆ. ನಮ್ಮ ನಾಳುವ ಸರ್ಕಾರಗಳ ಮೇಲೆ ಇಟ್ಟಿದ್ದ ನಂಬಿಕೆ ಹುಸಿಯಾದ ಕಾರಣ ನಾವು ಈ ಬೃಹತ್ ಪಾದಯಾತ್ರೆಯನ್ನು ಆಯೋಜಿಸಿದ್ದೇವೆ. ಈ ಹೋರಾಟದಲ್ಲಿ ಜಿಲ್ಲೆಯ ರೈತಾಪಿ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಡಿಯುವ ನೀರಿನ ಯೋಜನೆ ಸಕಾರಗೊಳಿಸಲು ನೆರವಾಗಬೇಕು ಎಂದು ಮನವಿ ಮಾಡಿದರು. ಕೋಲಾರ ಬೆಂಗಳೂರು ಗ್ರಾಮಕ್ಕೆ ಯಾವುದೇ ವಿಧವಾದಂತಹ ನೀರಾವರಿ ಇಲ್ಲ, ಯಾವುದೇ ನದಿ ನಾಲ್ಕು ಇಲ್ಲ.
ಇವತ್ತು ಬೆಂಗಳೂರು ನಗರಕ್ಕೆ ಕಾವೇರಿ ನೀರು ಬರ್ತಾ ಇದೆ. ತುಮಕೂರಲ್ಲೂ ಒಂದು ಅರ್ಧ ಭಾಗ ಹೇಮಾವತಿ ನೀರು, ರಾಮನಗರಕ್ಕೂ ಒಂದು ಸ್ವಲ್ಪ ಭಾಗದಲ್ಲಿ ನೀರಾವರಿ ಇದೆ. ಉಳಿದ ಭಾಗದಲ್ಲಿ ಕುಡಿಯೋ ನೀರಿಗೆ ಭಾಳ ಹಾಹಾಕಾರಗಳಾಗಿದೆ. ಇವತ್ತು ಇಂಥ ಸಮಯದಲ್ಲಿ ನಮಗೆ ಮೇಕೆದಾಟು ನೀರಾವರಿಗೋಸ್ಕರ ದಿನಾಂಕ 23/9/2021 ಮೇಕೆದಾಟು ನದಿಯ ಪ್ರಭಾತದಿಂದ ನಾವು ಅಲ್ಲಿ ಪಾದಯಾತ್ರೆಯನ್ನು ಶುರು ಮಾಡಿ 28 ಬೆಂಗಳೂರು ವಿಧಾನಸೌಧ ತಲುಪ್ತೀವಿ. ಇವತ್ತು ಮೇಕೆದಾಟಲ್ಲಿ ಸುಮಾರು 4-5 ವರ್ಷ ಮಳೆ ಇಲ್ಲದೆ ಇದ್ರೂ 20 TMC ನೀರು ಅಳಿತಾನೆ ಇರ್ತದೆ. ನದಿ ಜೀವಂತವಾದಂಥ ನದಿ. ಸುಮಾರು 60-65 TMC ನೀರಲ್ಲಿ ವ್ಯರ್ಥವಾಗಿ ತಮಿಳುನಾಡು ಸೇರಿ ತಮಿಳುನಾಡಿನ ಸಮುದ್ರ ಪಾಲಾಗ್ತಾ ಇದೆ. ಇವತ್ತು ನಮಗೆ ಅಲ್ಲಿಂದ ಕುಡಿಯುವ ನೀರಿಗೆ ಒಂದು ಅಣೆಕಟ್ಟನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಅಲ್ಲಿಂದ ಈ 6 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಈ ಒಂದು ಸರ್ಕಾರಕ್ಕೂ ಇವತ್ತು ರಾಜ್ಯಕ್ಕೂ ಒಂದು ಒಳ್ಳೆಯ ಕೊಡುಗೆ ಸಿಗುತ್ತೆ. ಏನು ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಸುಮಾರು 440 MW ವಿದ್ಯುತ್ತನ್ನು ಅಲ್ಲಿ ಉತ್ಪಾದನೆ ಮಾಡ್ಬೋದು. ಮೊದಲನೇದಾಗಿ ನಮಗೆ ಇವತ್ತು ಕುಡಿಯೋ ನೀರಿಗೆ ಬಹಳ ಆಹಾಕಾರವಾಗಿದೆ. ಇವತ್ತು ಕುಡಿಯೋ ನೀರು ಅಂತಂದರೆ HN ವ್ಯಾಲಿ ಇರ್ಬೋದು, KC ವ್ಯಾಲಿ ಇರ್ಬೋದು, ಇದು ಕುಡಿಯುವಂಥ ಒಂದು ಶುದ್ಧವಾದಂಥ ನೀರು ಸಿಗೋದು ಕಷ್ಟ ಆಗಿದೆ. ಅಂತರ್ಜಲ ಮರುಪೂರ್ಣ ಆಗುವಂಥ ಒಂದು ಇದಾಗಿರ್ಬೋದು. ಆದರೆ ಅದು ಮೂರನೇ ಶುದ್ಧೀಕರಣ 3ನೇ ಬಾರಿ ಟ್ರೀಟ್ಮೆಂಟ್ ಮಾಡಿ ಬಿಡಬೇಕಾಗಿತ್ತು, ಮಾಡ್ತಾ ಇಲ್ಲ ಸರ್ಕಾರ. ಇನ್ನು ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷ ಅಗಲಗುರ್ಕಿ ಚಲಪತಿ ಮಾತನಾಡಿ, ಮೇಕೆದಾಟು ಅಣೆಕಟ್ಟು ಪ್ರಾರಂಭಿಸಲು 12 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ. ದಪ್ಪ ಚರ್ಮದ ಸರ್ಕಾರಗಳಿಗೆ ನಮ್ಮ ಕಾಳಜಿ ಅರ್ಥವೇ ಆಗುತ್ತಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಪಾದಯಾತ್ರೆಯನ್ನ ಪ್ರಾರಂಭಿಸುತ್ತಿದ್ದೇವೆ. ಇದಕ್ಕೂ ಸರ್ಕಾರ ಮಣಿಯದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ, ಕೋಲಾರ ಈ ಒಂದು ಜಿಲ್ಲೆಗಳಲ್ಲಿ ಈಗಾಗಲೇ ಕುಡಿಯೋದಕ್ಕೆ ನೀರಿನ ಆಕರ ಹೆಚ್ಚಾಗಿ ಕಾಣ್ತಾ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಈ ಹಿಂದೆ ಸಹ ನಾವು 12 ವರ್ಷಗಳಿಂದ ಮೇಕೆದಾಟು ಹೋರಾಟವನ್ನು ನಾವು ಮುಂಬಡಿದ್ದೇವೆ. ಈ ಒಂದು ಹೋರಾಟದ ಒಂದು ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದೀರಿ. ಇನ್ನು ನಾವು ಬೇರೆ ರೀತಿಯ ಸರ್ಕಾರಗಳನ್ನು ನಂಬಿಕೊಂಡಿರೋಕ್ಕಾಗೋದಿಲ್ಲ. ಈಗ ನಾವು ರೈತರು ಹೋರಾಟಕ್ಕೆ ಇಳಿಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಕೊನೆಯ ಒಂದು ಅಸ್ತ್ರವನ್ನು ಬಳಸಿದ್ದೀರಿ, ಪಾದಯಾತ್ರೆ. ಯಾಕಂದರೆ ವಿಧಾನಸಭಾ ಒಂದು ಚಲೋ ನಾವು ಯಾಕೆ ಹಾಕ್ಕೊಂಡಿದ್ದೀರಿ ಅಂದರೆ ಆಗಲಾದರೂ ಈ MHRPದ ಸರ್ಕಾರಗಳು ಕಣ್ತೆರು ನೋಡು ನೋಡಿ ಈ ಒಂದು ರೈತರ ಒಂದು ಕಷ್ಟಗಳು ಮತ್ತು ಕುಡಿಯೋದಕ್ಕೆ ನೀರಿಲ್ದಿರ ಒದ್ದಾಡ್ತಾ ಇರುವಂಥ ನಮ್ಮ ನಾಗರಿಕರ ಬಗ್ಗೆ ಕಣ್ತೀರಿ ಅಂತೇಳಿ ಇವತ್ತು ಒಂದು ಮಟ್ಟದ ಹೋರಾಟವನ್ನು ನಾವು ತಗೊಂಡಿದ್ದೀವಿ. ಇದೇನಾದರೂ ಆಗಲಿಲ್ಲ ಅಂದರೆ ಇಡೀ 6 ಜಿಲ್ಲೆಗಳು ಕೂಡ ನಾವು ಬಂದ್ ಮಾಡುವಂಥ ಕೆಲಸ ಕೂಡ ನಾವು ಮಾಡಲೇಬೇಕಾಗುತ್ತೆ. ಅದನ್ನು ಕೂಡ ನಾವು ಮಾಡ್ತೀವಿ. ಯಾಕಂದರೆ ಇವತ್ತು ಕಾರ್ಮಿಕ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ರೈತ ಪರ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಆಮೇಲೆ ಎಲ್ಲ ಜಾತ್ಯಾತೀತ ಸಂಘಟನೆಗಳು ಕೂಡ ಒಗ್ಗೂಡಿಸ್ಕೊಂಡು ಕರ್ನಾಟಕ ರಾಜ್ಯ ಮೇಕೆದಾಟು ಒಂದು ಯೋಜನೆ ಒಂದು ಸಂಘ ಕೂಡ ನಾವು ಮಾಡಿಕೊಂಡಿರೋವಂಥದ್ದು. ಅದರಿಂದ ಈ ಒಂದು ಹೋರಾಟ ನಾವು ಎಲ್ಲೋ ತನಕ ಬಿಡೋದಿಲ್ಲ ಅನ್ನೋಂಥ ನಿಟ್ಟಿನಲ್ಲಿ ತಗೊಂಡಿದ್ದೀರಿ. ಅದರಿಂದ 23ನೇ ತಾರೀಕು ವಿಧಾನಸಭಾ ಚಲವನ್ನು ಹಮ್ಮಿಕೊಂಡಿದ್ದೀರಿ. ನಮ್ಮ ಭಾಗಕ್ಕೆ ನೀರು ಬರೋವರೆಗೂ ಈ ಮೇಕೆದಾಟು ಯೋಜನೆಯನ್ನು ನಾವು ನಿಲ್ಲಿಸೋದಿಲ್ಲ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡೋ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಣ್ಣೂರು ಬಸವರಾಜ್ ಮಾತನಾಡಿ, ಕಾವೇರಿ ನದಿಯಿಂದ ವ್ಯರ್ಥವಾಗಿ ಹರಿದು ನದಿ ಸೇರುವ ನೀರನ್ನ ಅಣೆಕಟ್ಟೆಯಲ್ಲಿ ಸಂಗ್ರಹಿಸಿದರೆ 60-65 TMC ನೀರು ದೊರೆಯಲಿದೆ. ಈ ನೀರನ್ನ ಬಳಸಿಕೊಂಡು 440 MW ವಿದ್ಯುತ್ ಉತ್ಪಾದನೆಗೂ ಅವಕಾಶವಾಗಲಿದೆ. ಬೆಂಗಳೂರು ಗ್ರಾಮಾಂತರ ನಗರ ಸೇರಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಮೊದಲಾದ ಬಯಲು ಸೀಮೆಗಳಿಗೆ ಶುದ್ಧ ಕುಡಿಯುವ ನೀರು ದೊರೆಯಲಿದೆ. ಹೀಗಾಗಿ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮೇಕೆದಾಟು ಹೋರಾಟ ಸಮಿತಿ ಅಡಿಯಲ್ಲಿ ಐಕ್ಯ ಹೋರಾಟ ರೂಪಿಸಿದ್ದೇವೆ. ಇದಕ್ಕೆ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಂಬಲ ನೀಡಬೇಕೆಂದು ಕೋರಿದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಶಿಲ್ಪಾಗೌಡ,
ಮುನಿರಾಜು, ಜಿವಿ ರಾಜಣ್ಣ, ಭಾಗ್ಯರೇಖಾ, ಅಶ್ವಥ್ ನಾರಾಯಣಗೌಡ ಇನ್ನಿತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನಾರಾಯಣ ಗ್ರೂಪ್ಸ್ ಆಫ್ ಸ್ಕೂಲ್ ವತಿಯಿಂದ ತನ್ನ ರಾಜ್ಯ ಮಟ್ಟದ 2ನೇ ವಾರ್ಷಿಕ ಸೆಲ್ಬಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳ ಶಬ್ದಕೋಶ, ಲೇಖನರಚನೆ ಮತ್ತು ಇಂಗ್ಲಿಷ್ ಭಾಷೆ ಸಾಮಾನ್ಯ ತಿಳುವಳಿಕೆಯನ್ನು ಸುಧಾರಿಸುವುದು ಸ್ಪರ್ಧೆಯ ಮುಖ್ಯ ಉದ್ದೇಶವಾಗಿತ್ತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಕಮಿಂಗ್ ಅಪ್ ನೌ, ಫೋರ್ ಹ್ಯಾಸ್ ಗಾನ್ ಫಾರ್ ಇಟ್. ಎಸ್, ಫೋರ್ ಗ್ಯಾರಂಟಿ. R A N T E. Repeat. G U A R A N T E E. That is the correct answer. 20 points to him. ಬೃಹತ್ ಸ್ಪರ್ಧೆಯಲ್ಲಿ 11,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 3 ವಯೋಮಾನದ ವಿಭಾಗಗಳಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ಫೈನಲ್ಗೆ ಅರ್ಹತೆ ಪಡೆಯಲು ಲಿಖಿತ ಪರೀಕ್ಷೆ ಹಾಗೂ ಶಾಲಾ ಮಟ್ಟ ಮತ್ತು ಕ್ಲಸ್ಟರ್ ಮಟ್ಟದ ಸ್ಪರ್ಧೆಯಲ್ಲಿ ಅರ್ಹತೆ ಹೊಂದಿರಬೇಕು. ಫೈನಲಿಸ್ಟ್ 1, ಟೈಮರ್ ಇಸ್ ರೆಡಿ, ಸ್ಟಾರ್ಟಿಂಗ್. ದ ವರ್ಡ್ ಇಸ್ ಆಕ್ಸಿಯಮ್. ಎ ಎಕ್ಸ್ ಐ ಓ ಎಂ. ಕರೆಕ್ಟ್. ಕ್ರಿಟಿಕ್. ಸಿ ಆರ್ ಐ ಟಿ ಐ ಕ್ಯೂ ಯು ಇ. ಬ್ರಿಲಿಯಂಟ್. ಜೂಲ್. J-O-U-L-E. Brilliant. All three correct. Round of applause to him. ಗ್ರ್ಯಾಂಡ್ ಫಿನಾಲಿಯ 2021ರ ಸೆಪ್ಟೆಂಬರ್ 18ರಂದು ಉತ್ತರಹಳ್ಳಿಯ ಶ್ರೀವಾರಿ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ಶ್ರೀ ವಿನಯ್ ಮುದಲಿಯಾರ್, ಪ್ರಖ್ಯಾತ ಸೆಲ್ಬಿ ಮತ್ತು ಕ್ವಿಜ್ ಮಾಸ್ಟರ್ ಇವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ನಾರಾಯಣ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಪಿ ಸಿಂಧೂರು ಅವರು ಉಪಸ್ಥಿತರಿದ್ದರು. ಒಟ್ಟಾರೆ 18 ವಿದ್ಯಾರ್ಥಿಗಳು ಫೈನಲ್ಗೆ ಅರ್ಹತೆ ಪಡೆದಿದ್ದರು. ವಿದ್ಯಾರ್ಥಿಗಳು ಪ್ರತಿಯೊಂದು ಪದಕ್ಕೂ ಸರಿಯಾದ ಉತ್ತರಗಳನ್ನು ನೀಡಿದರು. ಅಲ್ಲದೆ ತಮ್ಮ ಶಬ್ದಕೋಶ ಮತ್ತು ಲೇಖನ ಚಿಹ್ನೆಯ ಅದ್ಭುತ ಗ್ರಹಿಕೆಯನ್ನ ಪ್ರದರ್ಶಿಸಿದರು. ಓಕೆ, ಫಸ್ಟ್ ವರ್ಡ್ ಕಮಿಂಗ್ ಅಪ್ ನೌ, ಅಡಿಸಿವ್. ಎ ಡಿ ಎಚ್ ಇ ಎಸ್ ಐ ವಿ ಇ. ವೆರಿ ಗುಡ್. ಬಿಜಾರ್. ಬಿ ಐ ಜೆಡ್ ಜೆಡ್ ಎ ಆರ್ ಇ. ವೆರಿ ಗುಡ್. ಕ್ಯಾರವನ್. ಸಿ ಎ ಆರ್ ಎ ವಿ ಎ ಎನ್. ವೆರಿ ಗುಡ್. ಫಿಯಾಸ್ಕೋ. ಎಫ್ ಐ ಎ ಎಸ್ ಸಿ ಒ. ವೆರಿ ಗುಡ್. ಎಸೆಂಟ್ರಿಕ್. ಎಸೆಂಟ್ರಿಕ್. E C C E N T R I C. Very good. Disparity. D I S P A R I T Y. Very good. Genuine. G E N U I N E. Very good. Hereditary. H E R E D I T A R Y. Very good. Indifference. I N D I F F E R E N C E. Very good. Macaroni. M A C A R O N I. Very good. All correct. 120 points. ನಾರಾಯಣ ಸೆಲ್ಬಿ ಚಾಂಪಿಯನ್ಸ್ 2021-2022ರ ಈ ಕೆಳಗಿನ ವಿದ್ಯಾರ್ಥಿಗಳು ಕಿರೀಟವನ್ನು ಮುಡಿಗೇರಿಸಿಕೊಂಡರು. ಸೀನಿಯರ್ಸ್ ವಿಭಾಗದಲ್ಲಿ ಮಾಸ್ಟರ್ ಅಮೂಲ್ಯ ಕಬ್ರಾ, ಜೂನಿಯರ್ಸ್ ವಿಭಾಗದಲ್ಲಿ ಮಾಸ್ಟರ್ ದಿವ್ಯೇಶ್ ದೇವ್ ಗೋಸ್ವಾಮಿ, ಸಬ್ ಜೂನಿಯರ್ಸ್ ವಿಭಾಗದಲ್ಲಿ ಮಾಸ್ಟರ್ ಆಗ್ರಾಜ್ ಆನಂದ್ ಮಹಾಲೆ, ಡಾಕ್ಟರ್ ಪಿ ಸಿಂಧೂರ ಅವರು ಪ್ರದರ್ಶನದ ಕೌಶಲ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ವಿದ್ಯಾರ್ಥಿಗಳ ಪ್ರಯತ್ನ ಮತ್ತು ಯಶಸ್ಸಿಗೆ ಅಭಿನಂದಿಸಿದರು. ಬ್ಯೂರೋ ರಿಪೋರ್ಟ್, ಅಮುಕ್ ಟಿವಿ, ತುಮಕೂರು. ದೇಶವತ್ತಿನ ಸುದ್ದಿ ಮಧ್ಯಾಹ್ನ ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರೂ ನೋಡ್ತಾರೆ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.